ಸ್ನೇಹಿತರೆ ನಮಸ್ತೆ, ಯುವ ರೈತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಗೆರೆ. ಕುರುಬರು, ನಾವು ಕುರುಬರು ಅಂತೇಳಿ ಸದಾ ಕುರಿಗಳ ಮಧ್ಯದಲ್ಲಿ ಕುರಿಗಳ ಕಷ್ಟ ಸುಖ ಆಲಿಸ್ತಾ, ಕುರಿಗಳ ಮಧ್ಯೆ ಕುರಿಗಳ ಲಾಲನೆ ಪಾಲನೆ ಮಾಡ್ತಾ ಬಂದು ಸುಮಾರು ಅವರ ತಾತನ ಕಾಲದಿಂದಲೂ, ಅವರ ತಾತ ಅಪ್ಪ ನೆಕ್ಸ್ಟ್ ಜನರೇಷನ್ ಇವರು. ಸೊ ಹೀಗೆ ಮೂರು ತಲೆಮಾರಿನಿಂದಲೂ ಕುರಿಗಳ ಸಾಗಾಣಿಕೆ ಮಾಡ್ತಾ ಬಂದಿರುವಂಥ ಮುನ್ಬೀರೆಯವರು ನಮ್ಮ ಜೊತೆ ಇದ್ದಾರೆ. ಸೊ ಕುರಿಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ಈ ಒಂದು ಎಪಿಸೋಡ್ನಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ, ಅವರನ್ನು ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸುಮಾರು ಎಷ್ಟು ತಲೆಮಾರಿನಿಂದ ನೀವು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀರಿ? ಇದು ನಮ್ದು ನಾಲ್ಕನೇ ತಲೆ. ಕುರಿ ಮೇಕೆ ದನಿನೊಳಗೇನೆ ನಮ್ಮ ರೈತರ ಜೀವನ ನಡೆಸ್ಕೊಂಡೇ ಓದ್ತಾ ಇದ್ದೀವಿ. ಇವಾಗ ಶೆಡ್ಡಾಗ ಹಾಕ್ಬೇಕಂದ್ರೆ ಒಂದು 5 ಕೆಜಿಯಿಂದ 6 ಕೆಜಿ ತನಕ ಮರಿ ತರ್ಬೇಕು. ಅವನ ಅದೊಳಗಡೆ ತಂದರೆ ನಿಮಗೆ ಲಾಸ್ ಆಗುತ್ತೆ. ಅಕಸ್ಮಾತ್ ಅದು ಹಾಲು ಕುಡಿಯೋ ಮರಿ ಉಚ್ಕೊಂತದೆ, ಮತ್ತೊಂದಾಗಿ ಸ್ವತಃತ್ತವೆ, ಅದು ಲಾಸ್ ಆಗಿ ನಿಮಗೆ ಇದಾಗುತ್ತದೆ. ಆ ಥರ ಮಾಡಬೇಡ್ರಿ. ಶೆಡ್ಡಾಗ ಹಾಕ್ಬೇಕಂದ್ರೆ 6 ಕೆಜಿ 7 ಕೆಜಿ ಅಂತ ಮರಿ ತಂದು ಶೆಡ್ಡಾಗ ಹಾಕೊಳ್ರಿ. ಅದ್ರಾಗ ಶೆಡ್ಡಾಗ ಹಾಕೊಂಡೆ ಮೇಯಿಸ್ಬೇಕಂದ್ರೆ ಮಧ್ಯಾಹ್ನ ತನಕ ಈಚೆ ಬಿಟ್ಕೊಂಡು ಮೇಯಿಸಿ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ರಿ. ಇಲ್ಲ ಅಂದರೆ ಅದ್ರಾಗೆ ಲಾಸ್ ಆಗುತ್ತೆ. ಇಲ್ಲ ಬೈಲಾಗೆ ಮೇಯಿಸ್ಕೊಂಡ್ರೆ ಇನ್ನೂ ಒಳ್ಳೆಯದೇನೆ. ನೀವು ಅಂದರೆ ನೀವು 4ನೇ ತಲೆಮಾರಿನಿಂದ ಕುರಿ ಸಾಗಾಣಿಕೆ ಮಾಡ್ತಾ ಇದ್ರಲ್ಲ, ಅವಾಗ್ಲಿಂದನೂ ಬರೀ ಬಯಲ್ನಲ್ಲೇ ಮೇಯಿಸ್ತಾ ಬಂದಿರೋದು? ಅವತ್ತಿಂದನೂ ನಾವು ಬಯಲಾಗೆ ಬಂದು ಮೇಯಿಸಿರೋದು. ಈಗ ಜೊತೆನಲ್ಲಿ ಬಯಲ್ನಲ್ಲಿ ಮೇಯಿಸೋದ್ರಿಂದ ಇನ್ನೂ ಕೆಲವರು ಏನಂದ್ರೆ ಈಗ ಶೆಡ್ನಲ್ಲೇ ಮೇಯಿಸ್ತಾರಲ್ಲ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಆರೋಗ್ಯದಲ್ಲಾಗಲಿ ಅಥವಾ ಅವರು ಕುರಿಗಳು ತಿನ್ನುವಂಥ ಪದಾರ್ಥಗಳಲ್ಲಾಗಲಿ ಏನು ವ್ಯತ್ಯಾಸ ತಿಳಿಸ್ಕೊಡಿ ಸರ್. ಅದು ಇವಾಗ ಏನೇನೋ ಸೈಲೇಜ್ ಮಾಡಿರ್ತಾರೆ, ಅದನ್ನ ಮಿಷಿನಲ್ಲಿ ಏನೋ ಕಟ್ ಮಾಡಾಕ್ತಾರೆ, ಕೆಲವು ತಿಂತದೆ ಕೆಲವು ತಿನ್ನಲ್ಲ, ಅವಾಗ ಎಲ್ಲಕ್ಕೂ ಲಾಸ್ ಆಗುತ್ತದೆ. ಅದು ಕೆಲವಕ್ಕೆ ಒಂಟಲ್ಲ, ಅದು ಆಚೆ ಮೇಯ್ದಿರ್ತದೆ. ಅದನ್ನ ತಾಂಡ ನಾವು ಒಳಗಡೆ ಕುಡ್ಕೊಂಡ್ಬಿಟ್ರೆ ಅದು ಮೇವು ತಿನ್ನಲ್ಲ, ಎಲ್ಲ ಬಿಟ್ಬಿಡ್ತದೆ. ಅದು ಅದೇನಿದ್ರು ಆಚೆ ಮೇಯ್ದಿರೋದು ಆಚೆನೇ ಮೇಯ್ಕೊಂಡಿರ್ಬೇಕು, ಆ ಥರ ಆಗುತ್ತದೆ. ಅದನ್ನ ನೋಡಿ ನೀವು ಯೋಚನೆ ಮಾಡಿ ಅವೆಲ್ಲ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ನಿಮಗೆ ಲಾಸ್ ಆಗ್ತದೆ. ನೋಡಿ, ನಾವೆಲ್ಲ ಅವತ್ತಿಂದ ನಾವು 3-4ನೇ ತಾಲಿಂದನೂ ನಾವು ಆಚೆ ಬಿಟ್ಟೇ ಮೇಯಿಸೋದು. ಒಂದು ದಿವಸ ನಾವು ದಡ್ಡಿಗೆ ಹಾಕೊಂಡು ನಾವು ಮೇಂಟೈನ್ ಮಾಡೋಕ್ಕಾಗಿಲ್ಲ, ಆಗೋದು ಇಲ್ಲ ನಮ್ಮಿಂದ. ಈ ಆಚೆ ಅಂದ ತಕ್ಷಣ ನಮಗೆ ಎರಡು ನೆನಪಾಗುತ್ತೆ, ಒಂದು ಮಳೆ, ಇನ್ನೊಂದು ಬಿಸಿಲು. ಈ ಮಳೆ ಬಿಸಿಲು ಬಂದಂಥ ಟೈಮಲ್ಲಿ ನಮ್ಮ ಜೊತೆಯಲ್ಲಿ ವಾತಾವರಣ ಕೂಡ ಚೇಂಜ್ ಆದಾಗ ಅವುಗಳ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರಲ್ವ ಅಂತ? ಈ ಬ್ಯಾಸಿಗೆ ಫುಲ್ಲು ಬಿಸಿಲು ಇರ್ತದಲ್ಲ, ಅವಾಗ ಮಧ್ಯಾಹ್ನ ತನಕ ಮೇಯಿಸ್ಕೊಂಡೋಗಿ ಮಧ್ಯಾಹ್ನ ಮೇಲೆ ಸ್ವಲ್ಪ ಬಿಸಿಲು ಇದಾಗ ತನಕ ಒಳಗಡೆ ಹಾಕೊಳ್ರಿ. ಆಮೇಲೆ ತಂಪಾ ತಾತಿನ ಈಚೆ ಬಿಟ್ಕೊಳ್ರಿ. ಯಾಕೆಂದ್ರೆ ಉರಿಯ ಬಿಸಿಲಿನಾಗೆ ಅವಕ್ಕೊಂದು ಸ್ವಲ್ಪ ಕಾಯಿಲೆ ಸ್ಟಾರ್ಟ್ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಅದು ನಾವಂತೂ ನಾವು ಯಾವತ್ತೂ ಇವಾಗ ಏನಾನ ಒಂದ್ಸತಿ ಕಾಯಿಲೆ ಬಂತು ಇಂಜೆಕ್ಷನ್ ಕೊಡಿಸ್ತೀವಿ. ನಾವು ಇಂಜೆಕ್ಷನ್ ಕೊಡಿಸೋಂತ ನಾವು ಅದನ್ನ ಮನೆಗೆ ಮುಡಿಗಿಲ್ಲ. ಏನೋ ನಮ್ಮ ಅದೃಷ್ಟ ನಮ್ಮ ಮನೆ ಬರ, ನಾವು ಅವತ್ತಿಂದನೂ ಬೈಲಾಗೆ ಮೇಯಿಸ್ಕೊಂಡು ಹೋಗ್ತಾ. ಇನ್ನು ಮಳೆಗಾಲ ಬಂದಾಗ ಏನು ಮಾಡ್ತೀರಿ? ಮಳೆ ಬಂದರೂ ಅಷ್ಟೇ, ಬಿಸಿಲಾಗ ಒಣಗಿರೋ ಅಷ್ಟೇ, ಮಳೆ ನೆನೆಸ್ತಾ ಇರ್ತೀವಿ, ಬಿಸಿಲಾಗ ಒಣಗಿಸ್ತಾ ಇರ್ತೀವಿ. ಏನು ತೊಂದರೆ ಆಗಿಲ್ಲ ಇಂಥವರೆಗೂ ನಮ್ಗೆ. ಅಲ್ಲ, ಆರೋಗ್ಯದಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಏನು ಏರುಪೇರು ಆಗೋದು ಏನಾದರೂ ಆಗುತ್ತಾ? ಆ ಥರ ಏನು ಕಂಡು ಬಂದಿಲ್ಲ ನಮಗೆ. ನಾವು ನೋಡಿರುವಾಗ ಎಂಥ ಬಿಸಿಲ ನಾವು ಇಲ್ಲಿ ಬಿಸಿಲಾಗಿರ್ತೀವಿ, ಎಂಥ ಮಳೆ ಇಲ್ಲಿ ಫುಲ್ಲು ನೆಂದೋತವೆ, ಏನೂ ಆಗಿಲ್ಲ ಇಂಥವರೆಗೂ. ನೋಡ್ಕೊಂಡು ಮೇಂಟೈನ್ ಮಾಡ್ಕೊಂಡು. ಇನ್ನು ಮುನ್ಬೀರೆ ಸರ್, ಎಷ್ಟು ಕುರಿಗಳನ್ನ ನೀವು ಸಾಗಾಣಿಕೆ ಮಾಡಿದ್ದೀರಿ? ಇವಾಗ ಸಾಗಾಣಿಕೆಗೆ ಇಬ್ಬರು ಅಣ್ಣತಮ್ಮದ ಜೊತೆ ಇದ್ದೀವಿ, ಇಬ್ಬರಿಂದ ಸೇರೋ 120 ಕುರಿ ತಕ್ಕಾಯಿತು. 120 ಕುರಿ? ಸುಮ್ಮನೆ ನನ್ನ ಕುತೂಹಲ ಕೇಳ್ತೀನಿ ಪ್ರಾರಂಭದಲ್ಲಿ, ಒಂದು ಕುರಿಗೆ ಎಷ್ಟು ಬೆಲೆ ಬಾಳುತ್ತೆ? ಒಂದು ಕುರಿಗೆ ಒಂದು 8 ಕುರಿ ಬಂದು ಒಂದು 5,500-6,000 ಆಗ್ಬೋದು. ಒಂದು 10 ಕೆಜಿ ಬಂತು ಅಂದರೆ ಒಂದು 5,000-6,000 ನಮಗೆ ಕೊಡ್ತಾರೆ. ಒಂದು 20 ಕೆಜಿ ಟಗರು ಬಂತು ಅಂದರೆ ಒಂದು 14,000-15,000 ತನಕ ಆಗ್ತದೆ. ಟಗರು ಕೂಡ ಸಾಕಿದ್ದೀರಾ? ಟಗರು ಮನೆಗೆ ಹುಟ್ಟಿರೋ ಯಾವ ನಾವೇನು? ಎಷ್ಟು ಟಗರು ಇದೆ? ಟಗರು ಇವಾಗೆಲ್ಲ ಒಂದು 10 ಟಗರು ಐತೆ, ಅದರಲ್ಲಿ ಬೀಚ್ಗೆ ಅಂತ 2 ಬಿಟ್ಟಿದ್ದೀವಿ. 3 ಈ ಫೈಟಿಂಗ್ ಟಗರು ಬರುತ್ತಲ್ಲ, ಆ ಟಗರುಗಳು ಸಾಕಿದ್ದೀರಾ? ಅದು ಇತ್ತು, ಮೊನ್ನೆ ಒಂದು ಕೊಟ್ಬಿಟ್ಟೆ. ಅದು ಅದೇ ಇದು ಮೊನ್ನೆ ಕುರಿದು ಆ ಟಗರು ಸಾಕಿದ್ದು, ಸ್ವಲ್ಪ ಚೆನ್ನಾಗಿ ಬಲಿತು ಮೊನ್ನೆ ಈ ಕುರಿ ಸಂಕಟಾಡಿ ಇದಾಗ್ಬಿಟ್ಟಿತ್ತು. ಅದನ್ನ ಮೊನ್ನೆ 14,000 ಕೊಟ್ಟೆ. ಓಕೆ. ಇನ್ನು ನೀವು ಬಯಲಿಗೆ ಡೈಲಿ ನೀವೇ ಹೊಡ್ಕೊಂಬರ್ತೀರಿ? ಡೈಲಿ ಎಷ್ಟು ಕಿಲೋಮೀಟರ್ ಹೊಡ್ಕೋ ನೀವು ಈ ಊರಿನ ಸುತ್ತಮುತ್ತ ಹೊಡ್ಕೊಂಬರ್ತೀರಾ ಅಥವಾ ಬೇರೆ ಊರಿಗೂ ಹೋಗ್ತೀರಾ ಅಥವಾ ಯಾವ ಥರ ನೀವು? ಬೇರೆ ಊರಿಗೆ ಬ್ಯಾಸ್ಗೆ ಟೈಮ್ನಲ್ಲಿ ಹೋಗ್ತೀವಿ, ಈ ಕಡೆ ತೋಟಕೆರೆ, ಈ ಕಡೆ ವೃತ್ಯಗ್ರಾಮು, ಈ ಕಡೆಗೆಲ್ಲ ಬ್ಯಾಸ್ಗೆ ಟೈಮ್ನಲ್ಲಿ ಹೋಗ್ತೀವಿ, ಮಳೆಗಾಲ ಹೋಗಲ್ಲ ಅಲ್ಲೆಲ್ಲ. ಈ ಹುಲ್ಲು ಕೆಲವು ಟೈಮಲ್ಲಿ ಹುಲ್ಲುಗಳೆಲ್ಲ ಬೆಳೆದೇ ಇರೋದಿಲ್ಲ, ಸೊ ಆ ಟೈಮಲ್ಲಿ ನಿಮ್ಗೆ ಕಷ್ಟ ಆಗೋದಿಲ್ವಾ? ಅವಾಗ ಮೇವನ್ನ ಯಾವ ಥರ ಒದಗಿಸ್ತೀರಿ? ಅದರಾಗೆ ಬೈಲಾಗೇನೆ ಅದೇ ಇರಲಿ ಇರದೇ ಇರಲಿ ಅದರಾಗೆ ಮೇಯಿಸ್ಕೊಂಡು ಹೋಗೋದೆ. ಬ್ಯಾಸ್ಗೆ ಟೈಮ್ನಾಗ ಏನು ಸಿಗಲ್ಲ, ಸುಮ್ಮನೆ ಓಡಾಡ್ತವೆ, ಅವಿಂದ ನಾವು ಓಡಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಟ್ಟಿನಲ್ಲಿ ನೀವು ಇರಲೇಬೇಕು ಒಬ್ರು ಯಜಮಾನ್ರು ಅದಕ್ಕೆ. ಇರಲೇಬೇಕು, ಯಾಕೆಂದ್ರೆ ನಾಯಿಗಳು ಕಾಟ ಜಾಸ್ತಿ, ತೋಟಗಳು ಇರ್ತವೆ, ತೋಟಕ್ಕೆ ಹೋದ್ರೆ ಅವ್ರು ಬೈತಾರೆ, ನಾಯಿಗಳು ಇರ್ತವೆ, ಹಿಂದೆ ಇರಲೇಬೇಕು 24 ಅವರು ಡೈಲಿ ಹಿಂದೆ ಇರಲೇಬೇಕು. ಸುಮಾರು ಎಷ್ಟು ಕಿಲೋಮೀಟರ್ ಡೈಲಿ ಓಡಾಡ್ತೀರಿ ಸರ್ ಅವುಗಳ ಜೊತೆ? ನಾವು 2 ಮೈಲಿ 3 ಮೈಲಿ ತನಕ ಇರ್ತೀವಿ.
ಹಾಗಾದ್ರೆ ಒಟ್ಟು ಎಷ್ಟು ಎಷ್ಟು ಟೋಟಲ್ ಇದೆ ಅಂತ ಹೇಳಿದ್ರೆ 120 120 ಕುರಿಗಳ ಪೈಕಿ ಈಗ ಮಾರಿದ್ರೆ ನಿಮಗೆ ಎಷ್ಟು ಲಾಭ ಬರ್ಬೋದು ಅಂದಾಜು? ಈಗ ನಾವು ಒಟ್ಟಿಗೆ ಏನು ಮಾರಕ್ಕೆ ಹೋಗಲ್ಲ, ಅದು ಒಟ್ಟಿಗೆ ಮಾರಿದ್ರೆ ಇವಾಗ ಎಲ್ಲ ಒಂದು 3-4 ಲಕ್ಷ ತನಕ ಆಗ್ಬೋದು. ನೀವು ಈಗ 3-4 ಲಕ್ಷ ಅಂತ ಇಟ್ಕೊಳ್ಳಿ ಎಲ್ಲ ಸೇಲ್ ಮಾಡಿದ್ರೆ, ನೀವು ಅದಕ್ಕೆ ಎಷ್ಟು ಖರ್ಚು ಮಾಡಿರ್ತೀರಿ ಅವುಗಳ ಇದಕ್ಕೆ ಆರೈಕೆಗೆ? ನಾವು ಅವಕ್ಕೆ ಏನು ತಿಂಡಿ ಪಂಡಿ ಏನು ಹಾಕಲ್ಲ, ಏನೋ ಮನೆಗೆ ಮುಸುರೆ ನೀರು ಹಾಕಂತೀವಿ ಅಷ್ಟೇ. ಏನೋ ಮಾರಾಟ ಆಗ್ರೂ ಹುಡುಗಿ ಒಂದು ಸ್ವಲ್ಪ ಜೋಳ ಪಾಳ ಹಾಕಂತೀವಿ, ಇಲ್ಲ ಅಂದ್ರೆ ಹೆಣ್ಗುರಿ ಅಂತೂ ಏನು ಹಾಕಲ್ಲ. ಟಗರು ಮಾರಂಗಿದ್ರೆ ನಾವು ಇನ್ನೊಂದು 1-2 ತಿಂಗಳ ಮಾರ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಜೋಳ ಹಾಕ್ತಿವಿ, ಇಲ್ಲ ಅಂದ್ರೆ ಅದೂ ಇಲ್ಲ. ಹಾಗಾದ್ರೆ ಈ ಕುರಿ ಸಾಗಾಣಿಕೆ ಅಂದ್ರೆ ನೀವು ಮಾಡ್ತಾರಂತ ಹಳೆ ಕಾಲದ ಈ ಮೆಥಡೇ ಪದ್ಧತಿನೇ ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ಸಾಮಾನ್ಯ ವೀಕ್ಷಕರೇ ಎಲ್ಲರೂ ಸುಮಾರು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಬರೋದಾದ್ರೆ ಶೆಡ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಅದಕ್ಕೊಂದು 5 ಲಕ್ಷ ಖರ್ಚು ಮಾಡಿರ್ತಾರೆ, ತದನಂತರ ಮೇಕೆಗಳನ್ನ ಹೋಗಿ ಇನ್ನೆಲ್ಲೋ ಕೊಂಡ್ಕೊಂಡು ಬಂದಿರ್ತಾರೆ, ಆಮೇಲೆ ಅವುಗಳನ್ನ ಆರೈಕೆ ಮಾಡುವಲ್ಲಿ ಅವುಗಳ ಆರೋಗ್ಯ ವ್ಯತ್ಯಾಸ ಆಗಿ ಅವುಗಳು ಸತ್ತೋಗಿ ಲಾಸ್ಗಳಾಗಿರೋದು ಎಷ್ಟೋ ನೋಡ್ತಾ ಇದೀವಿ ಸರ್. ಸೊ ನೀವು ಅದ್ರ ಬಗ್ಗೆ ಹೇಳೋದಾದ್ರೆ ಅಂಥವ್ರಿಗೆ ಏನಾದರೂ ಒಂದು ಸಂದೇಶ ಕೊಡೋದಾದ್ರೆ ಏನು ಹೇಳ್ತೀರಿ? ನೀವು ತುಂಬ ಅನುಭವ ಇದ್ದೀರಿ ಸರ್. ಇಲ್ಲ, ನಮ್ಮೂರಾಗೇನೆ ಆಲೇ ಒಂದು 2 ವರ್ಷ ಆಯಿತು, ಒಬ್ಬರು ಸೆಡ್ ಮಾಡಿರು. ಸೆಡ್ ಮಾಡಿ ಒಂದು 10 ಕುರಿ ಮೇಕೆನ ತಂದಾಕಿರೋದು, ಎಲ್ಲ ಸಣ್ಣ ಮರಿ ತಂದಾಕ್ಬಿಟ್ರು. ಸಣ್ಣ ಮರಿ ಎಲ್ಲ ಒಂದು 15 ಏನೋ ತಂದಾಕಿರು, ಕುರಿ ಮೇಕೆ ಎಲ್ಲ ಸೇರಿ 15ರಾಗ ಅದು ಲಾಸ್ಟ್ ಉಳ್ಕೊಂಡಿದ್ದೆ ಒಂದು 4-3 ಎಲ್ಲ ಸತ್ಯ ಎಲ್ಲ ಅದು ಲಾಸ್ಟ್ ಒಂದು ಎಲ್ಲ ಸಣ್ಣ ಮರಿ ತಂದ್ಬಿಟ್ರು. ಎಲ್ಲ ಹಾಲು ಕುಡಿಯೋ ಮರಿ, ಹಾಲು ಕುಡಿಯೋ ಮರಿ ಯಾವತ್ತೂ ತರಬಾರ್ದು. ತಂದ್ರೆ ನಾವು ಅದಕ್ಕೆ ಹಾಲು ಹಾಕೋಣಂಗಿದ್ರೆ ತರಬೇಕು, ಇಲ್ಲ ಅಂದ್ಮೇಲೆ ನೋಡ್ರಿ ಈ ಥರ ಲಾಸ್ ಆಗ್ಬಿಟ್ಟು ಪಾಪ ಬೇಜಾರಾಗ್ಬಿಡ್ತದೆ. ಯಾಕೆ ನೀವು ಶೆಡ್ಡಿ ಬಂಡವಾಳ ಹಾಕಿರ್ತಾರೆ, ಎಷ್ಟು ಖರ್ಚಿರ್ತಾರೆ, ಇವಾಗ ದುಡ್ಡು ಇರಲ್ಲ, ಸಾಲ ಮಾಡಿರ್ತಾರೆ, ಇವೆಲ್ಲ ಮಾಡಿಬಿಟ್ಟು ಹಿಂಗಾಗ್ಬಿಟ್ರೆ ಏನು ಮಾಡೋಕು? ಅವನು ಲಾಸ್ಟ್ಗೆ ಏನೋ ಆತ್ಮಹತ್ಯೆ ಮಾಡ್ಕೊಬೇಕಾಗ್ತದೆ, ಆ ಮಟ್ಟಕ್ಕೆ ಬಂದ್ಬಿಡ್ತದೆ. ಹೌದು, ಅಂದ್ರೆ ಇದ್ರ ಬಗ್ಗೆ ಐಡಿಯಾ ಇಲ್ಲದೆ ಮಾಡಕ್ಕೆ ಹೋಗ್ಬಾರ್ದಲ್ವಾ ಸರ್? ಏನೋ ಲಾಭ ಗಳಿಸೋದಕ್ಕಂತ ಹೋಗ್ತಾರೆ, ಬಟ್ ಇದರಲ್ಲಿ ಅನುಭವ ಇಲ್ಲ ಅಂದ್ರೆ ಈ ರೀತಿ ಪೆಟ್ಟು ತಿನ್ಬೇಕಾಗುತ್ತೆ ಅಂತ ಹೇಳ್ಬೋದಲ್ಲ. ಸೊ ನಿಮ್ಮ ಅನುಭವದಲ್ಲಿ ಹೇಳೋದಾದ್ರೆ, ಸೊ ಈ ಮೇಕೆ ಶೆಡ್ಗಳಿಗಿಂತಲೂ ಈ ಅಂದ್ರೆ ಮೇಕೆ ಸಾಗಾಣಿಕೆ ಒಳ್ಳೇದಾ ಅಥವಾ ಕುರಿ ಸಾಗಾಣಿಕೆ ಒಳ್ಳೇದಾ, ಏನಂತೀರಿ ನಿಮ್ಮ ಅನುಭವದಲ್ಲಿ? ಇದ್ರೊಳಗೆ ಮೇಕೆ ಒಳಗೆ ಜಾಸ್ತಿ ಸಂಪಾದನೆ ಐತೆ, ಕುರಿ ಸ್ವಲ್ಪ ಕಮ್ಮಿನೆ. ಇವಾಗ ಮೇಕೆ ಬಂದು ವರ್ಷಕ್ಕೆ 2 ಸೂಲ ಆಗ್ತದೆ, ಕುರಿ ಬಂದು 1 ಸೂಲ ಆಗ್ತದೆ. ಇವಾಗ ಮೇಕೆ ಬಂದು ವರ್ಷಕ್ಕೆ 2 ಸೂಲ ಆಗ್ತದೆ ಅಂದ್ರೆ ಒಂದು 2 ಮರಿ 3 ಮರಿ ಹಿಂಗಾಗ್ಬಿಡ್ತದೆ ಅವ ಲಾಭ. ಅದ್ರಾಗೆ ಇದ್ರಾಗೆ ನಿಧಾನ, ಇದು ವರ್ಷಕ್ಕೆ 1 ಸೂಲ ಆಗ್ತದೆ. ಇದು ಬೇಗ ಬೆಳವಣಿಗೆನೂ ಆಗಲ್ಲ ಕುರಿ. ಏನಾದ್ರೆ ಕುರಿ ಸ್ವಲ್ಪ ಮೇಕೆ ತರ ಓಡಾಡಕ್ಕೆ ಆಗಲ್ಲ, ಇಸ್ರಾಮ್ಗೆ ಸ್ವಲ್ಪ ನೆಮ್ಮದಿ ಇರ್ತವೆ. ಇವಾಗ ಮೇಕೆ ಏನೋ ಓಡಾಡ್ಬೇಕು, ಆಚೆ ಬಿಟ್ಬೇಕು ಅಂದ್ರೆ ಇವಾಗ ಶೆಡ್ ಆಗಿಂದ ಏನೋ ಸೊಪ್ಪು ಕಟ್ಕೊಂಡು ಹೋಗ್ತೀವಿ, ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಕುರಿನ ಮೇಂಟೈನ್ ಮಾಡೋದು ಶೆಡ್ ಒಳಗೆ ಕಷ್ಟನೇ ಅಂತ ನಮ್ಮ ಅನುಭವದೊಳಗೆ ನಾವು ತಿಳಿಸ್ತಾ ಇದ್ದೀವಿ. ಇನ್ನು ನೀವು ಕುರಿಗಳನ್ನ ಸಾಗಾಣಿಕೆ ಮಾಡ್ತಾ ಬಂದಿದ್ರಲ್ಲ, ಅವುಗಳ ಚಿಕ್ಕ ಕುರಿ ಅಂದ್ರೆ ಚಿಕ್ಕ ಮರಿಯಿಂದಾನೇ ನೀವು ತಗೊಂಬಂದು ಸಾಕಿರೋಂಥದ್ದು ಅಥವಾ ಯಾವ ರೀತಿ, ಅದ್ರ ಬಗ್ಗೆ ತಿಳಿಸ್ಕೊಡಿದ್ರೆ? ಅದನ್ನ ನಾವು ತಂದು ಸಾಕಿಲ್ಲ. ನಾವು ಅಕಸ್ಮಾತ್ ಏನ ಈ ಮಂದೆ ಕುರಿ ತಂದು ಸಾಕೋಬೇಕು ಅಂತ ಆಸೆ ಇತ್ತು ಅಂದ್ರೆ ಅದು ಒಂದು 5 ಕೆಜಿ ಮೇಲೆ ಇರೋ ತಮ್ಮಂದು ಸಾಕೋಬೇಕು. ಯಾಕೆ 5 ಕೆಜಿ ಮೇಲೆ ಇರಬೇಕು ಸರ್? ಅದು ಒಳಗಡೆ ಇತ್ತು ಅಂದ್ರೆ ಹಾಲು ಕುಡಿತಾ ಇರ್ತದೆ, ಮರಿ ಏಳಿಗೆ ಆಗಲ್ಲ ನಮ್ಮ ಹತ್ರ. ಅದು ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ನಮ್ಗೆ ಬೇಜಾರಾಗ್ಬಿಡ್ತದಲ್ವಾ, ಅದರಿಂದ ನಾವು ಆ ತರ ಮಾಡಕ್ಕೋಲ್ಲ. ತರಬೇಕು ಅಂದ್ರೆ 6 ಕೆಜಿ 7 ಕೆಜಿ 5 ಕೆಜಿ ಇದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಹಾಲು ಕುಡಿಯೋದ್ ಬಿಟ್ಟಿರ್ಬೇಕು, ಆ ಮೇವು ಹಿಡಿತು ಅಂದ್ರೆ ಏನಾಗಲ್ಲ, ತೊಂದರೆ ಏನಿಲ್ಲ, ಮೇಯಿಸ್ಬೋದು. ಆಗ ಚಿಕ್ಕ ದೊಡ್ಡ ಮರಿ ದೊಡ್ಡ ಕುರಿಗಳ ಜೊತೆನೆ ಅವುಗಳನ್ನು ಹೊಡ್ಕೊಂಡ್ಬರ್ತೀರಿ? ಹೊಡ್ಕೊಂಡ್ಬರ್ತೀವಿ. ಅವು ಹಾಗಾದ್ರೆ ಆ ಚಿಕ್ಕ ಮರಿ ಕೂಡ ಇದೇ ಮೇವು, ದೊಡ್ಡ ಮೇವು ದೊಡ್ಡದು ಏನು ಕುರಿ ತಿನ್ನುತ್ತಲ್ಲ ಅದೇ ಮೇವನ್ನೇ ಇದು ತಿನ್ನುತ್ತಾ? ಅದೇ ಮೇವೆ ಇದು ತಿಂತದೆ, ಅವ್ರ ಅಮ್ಮನ ತರನೇ ಅದು ಮೇಯ್ಕೊಂಡು ಹೋಗ್ತದೆ. ಆ ತರ ಇದ್ರೆ ಮೇಂಟೈನ್ ಮಾಡೋ, ಯಾಕೆಂದ್ರೆ ಕುಡಿಯ ಮರಿ ಯಾವತ್ತು ತರೋದು ಕಷ್ಟನೇ. ನಾವು ಅದು ಅಕಸ್ಮಾತ್ ಅವ್ರ ಅಮ್ಮನ ಕಡೆಗೆ ಗಮಲ ಇಕ್ಕೊಂಡಿರ್ತದೆ, ಬಡ್ಕೊಂಡು ಅದಕ್ಕೆ ಗಂಟ್ಲೆಲ್ಲ ಇದಾಗಿ ನಾವು ಹಾಕೋದು ತಿಂಡಿ ತಿನ್ನಲ್ಲ ಅದು. ಅವಾಗ ಏನಾಗ್ತದೆ, ತಲೆ ಅಡಿಕೆ ಇಕ್ಕೊಂಡ್ಬಿಡ್ತದೆ, ಅದೇ ಬೇಜಾರಾಗ್ಬಿಡ್ತದೆ. ಯಾವತ್ತು ವರ್ಷನೆ ಒಂದು 5 ಕೆಜಿ 6 ಕೆಜಿ ಕುಡಿಯೋದ್ಬಿಟ್ಟು, ಯಾರ ಅಮ್ಮಂತ ಹಾಲು ಕುಡಿಯೋದ್ ಬಿಟ್ಟಿರ್ಬೇಕು, ಅಂತ ಮರಿ ತಂದು ಸಾಕಲ್ರಿ, ಏನು ತೊಂದರೆ ಏನಿಲ್ಲ. ಓಕೆ, ಇನ್ನು ನೀವು ಈ ಕುರಿ ಸಾಗಾಣಿಕೆನಲ್ಲಿ ಯಾವತ್ತಾದ್ರೂ ಇಷ್ಟು ವರ್ಷದಲ್ಲಿ ಎಷ್ಟು ಸುಮಾರು 4 ತಲೆಮಾರಿನಿಂದ ಮೇಯ್ತಾ ಬಂದಿದ್ರಲ್ಲ, ಅವುಗಳಿಗೆ ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಏನು ಮಾಡ್ತೀರಿ? ನೀವೇನಾದರೂ ನಾಟಿ ಔಷಧಿ ಥರ ಕೊಡ್ತೀರಾ ಅಥವಾ ಟ್ಯಾಬ್ಲೆಟಾ ಅಥವಾ ವೈದ್ಯರ ಹತ್ರ ಏನಾದರೂ ಹೋಗ್ತೀರಾ, ಹೇಗೆ?